ಈಗಾಗಲೇ ಹೇಳಿದ್ನಲ್ಲ, ಬದಲಾದ ಜೀವನ ಶೈಲಿ, ಬದಲಾದ ಆಹಾರ ಪದ್ಧತಿ, ಬದಲಾದ ಆಹಾರ ಪದಾರ್ಥಗಳು, ಸೊ ಮತ್ತು ಈ ಆಧುನಿಕ ಜಗತ್ತಿನ ಒತ್ತಡಗಳು, ಸೊ ಇದರಿಂದ ಎಲ್ಲ ಜಾಸ್ತಿ ಆಗ್ತಾಯಿದೆ. ಮತ್ತು ವಾಯುಮಾಲಿನ್ಯ ಕೂಡ ಒಂದು ಬಹಳ ಮುಖ್ಯವಾದಂಥ ಕಾರಣ ಇತ್ತೀಚಿನ ದಿನಗಳಲ್ಲಿ. ಸೊ ನಂತರ ಅನುವಂಶೀಯತೆ, ಯಾರಾದರೂ ಒಂದು ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ. ಇದನ್ನು ನಾವು ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ಎಲ್ಲ ಮುನ್ನೆಚ್ಚರಿಕೆ ವಹಿಸ್ಕೊಂಡು ನಾವು ಜೀವನ ಅಂದರೆ 35 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಚೆಕಪ್ ಮಾಡಿಸ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ನಂತರ ಏನಾದರೂ ಸಮಸ್ಯೆಗಳಿದ್ದರೆ ಟ್ರೆಡ್ಮಿಲ್ ECG ಅಂತ ಮಾಡ್ತೀವಿ, ಮಿಷಿನ್ ಮೇಲೆ ಓಡಿಸ್ತಾ ಓಡಿಸ್ತಾ ECG. ನಂತರ ಏನಾದರೂ ಈ ಥರ ಎಲ್ಲ ಅವ್ರಿಗೆ ಸಮಸ್ಯೆ ಇದ್ದರೆ, ಏನಾದರೂ ಅವ್ರ ಫ್ಯಾಮಿಲಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದರೆ ಅಥವಾ ಅವ್ರಿಗೇನಾದರೂ ಸಕ್ಕರೆ ಕಾಯಿಲೆ ಇದ್ದು, ಅಧಿಕ ರಕ್ತದೊತ್ತಡ, ಆ ಥರ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ, ಒಂದೊಂದು ಇದು ಆ ಥರ ರಿಸ್ಕ್ ಇದ್ದರೆ ಈ CT ಸ್ಕ್ಯಾನ್ ಮೂಲಕ ನಾವು ಕ್ಯಾಲ್ಷಿಯಮ್ ಡಿಪಾಸಿಷನ್ ಇದೆಯಾ ರಕ್ತನಾಳದಲ್ಲಿ ಕಂಡಿಡ್ಕೊಬೋದು. ಸೊ ಅದರಿಂದ ಈ ರೀತಿ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ನಾವೇನು ಮಾಡ್ತೀವಿ, ಜನ ಏನೋ ಈ ರೀತಿ ನಾವು ದೊಡ್ಡ ಸುದ್ದಿ ಆದಾಗ ಮಾತ್ರ ಒಂದು ವಾರ ಚೆಕಪ್ ಮಾಡಿಸ್ಕೋತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಅದು ಪ್ರಯೋಜನ ಆಗಲ್ಲ. ನಿರಂತರವಾಗಿ ಇದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ಕರೋನಾ ನಂತರ ಬಹುಶಃ ಒಂದು 5% ಜಾಸ್ತಿ ಆಗಿರ್ಬೋದು. ಅಂದರೆ ಈಗ ಆಗ ಹೃದಯಾಘಾತ ಎಲ್ಲ ಕರೋನಾದಿಂದ ಅಂದ್ಕೊಳ್ಳೋದು ತಪ್ಪು, ಅದು ತಪ್ಪು ಕಲ್ಪನೆ. ಬಟ್ ಕರೋನಾ ಆಗೋದಕ್ಕೆ ಮೊದಲು ಕೂಡ ಯುವಕರಲ್ಲಿ, ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಆಗ್ತಾಯಿತ್ತು, ಬಟ್ ಆದರೆ ಸುದ್ದಿ ಆಗ್ತಾ ಇರಲಿಲ್ಲ ಅದು. ಆದರೆ ಇವಾಗ ಕರೋನಾ ಬಂದಂಥ ನಂತರ ಬಹುಶಃ ಒಂದು 3-5% ಜಾಸ್ತಿ ಆಗಿದೆ. ಅದು ಸ್ವಾಭಾವಿಕವಾಗಿಯೇ ಜಾಸ್ತಿ ಆಯಿತಾ ಅಥವಾ ಯಾಕೆಂದರೆ ಕರೋನಾ ಹಾಲೆ ಬಂದು ಹೋಗಿ 2 ವರ್ಷ ಆಗೋಯಿತು. ಸೊ ಕರೋನಾಯಿಂದ ಒಂದು 3-5% ಹೃದಯಾಘಾತ ಆಗಿದೆ. ಬಟ್ ಅದು ಆಗುವಾಗ ಏನಾಗುತ್ತೆ, ಕರೋನಾ ಬಂದಂಥ 1 ವರ್ಷದ ತನಕ ಅದರ ಎಫೆಕ್ಟ್ ಇರುತ್ತೆ, ನಂತರ ಅದರದ್ದು ಎಫೆಕ್ಟ್ ಇಲ್ಲ. ವ್ಯಾಕ್ಸಿನ್ದು ಏನಾಗಿದೆ, ಪ್ರತಿ 10 ಲಕ್ಷ ಜನರಿಗೆ ವ್ಯಾಕ್ಸಿನ್ ಕೊಟ್ಟರೆ ಅದರಿಂದ ಬಹುಶಃ 6-8 ಜನರಿಗೆ ಹೃದಯಾಘಾತದ ಸಾಧ್ಯತೆ ಇರುತ್ತೆ. ಆದರೆ ಅದು ಕೂಡ ವ್ಯಾಕ್ಸಿನ್ ತೆಗೆದುಕೊಂಡ ಮೊದಲನೇ ವರ್ಷದಲ್ಲಿ ಇರುತ್ತೆ. ಈಗ ಆಲ್ರೆಡಿ ವ್ಯಾಕ್ಸಿನ್ ತೊಗೊಂಡೆಲ್ಲ 2 ವರ್ಷ ಮೇಲೆ ಆಗೋಯ್ತಲ್ಲ. ಸೊ ನಮ್ಮ ಮಾಹಿತಿ ಪ್ರಕಾರ, ಅಧ್ಯಯನದ ಪ್ರಕಾರ, ಪ್ರತಿ 10 ಲಕ್ಷ ಜನರಿಗೆ 6-8 ಜನರಿಗೆ ಇದು ಪರಿಣಾಮ. ಇಲ್ಲಪ್ಪ, ಅದ್ರ ಬಗ್ಗೆ ಬಹುಶಃ ನೀವು ಡಯಟಿಷಿಯನ್ನೇ ಕೇಳಬೇಕಾಗತ್ತೆ. ಅಂದರೆ ನಾವು ಹೆಚ್ಚು ತರಕಾರಿಗಳು ತಿನ್ನಬೇಕು, ಹಣ್ಣುಗಳನ್ನು ಸೇವಿಸಬೇಕು, ಕಾಳುಗಳನ್ನು ಸೇವಿಸಬೇಕು, ಉತ್ತಮವಾದಂಥ ಆಹಾರ ತೆಗೆದುಕೋಬೇಕು. ಆ ರೀತಿ ಅಂದರೆ ಈಗ ನಮ್ಮ ಹಿಂದೆ ಎಲ್ಲ ಯಾವ ರೀತಿ ತಗೋತಾಯಿದ್ರು ಅಜ್ಜ ಅಜ್ಜಂದರು, ಅವ್ರ ಥರ ಆಹಾರ ತಗೋಬೇಕು, ಅವ್ರ ಥರ ಇರಬೇಕು. ಹ್ಞೂ, ಓಕೆ.